ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪ, ಇವ್ರು ನಮ್ಮ ಯಜಮಾನ್ರಿ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಂಡಿರ್ತೀನಿ. ಅಂದರೆ ನಾವು ಆರಾಮಿದ್ದೀವಿ. ಇವತ್ತು ನೋಡ್ರಿ, ಬೆಳಿಗ್ಗೆಲ್ಲ ಮುಂಜಾನೆ ನಾವು ಸರ್ಮನಿ ಟೈಮ್ 10 ಗಂಟೆ ಆಗೈತ್ರಿ. ನಾನು ನಾಷ್ಟ ಮಾಡಕತ್ತೇನ್ರಿ. ಇವ್ರಿಗೆ ಮನೆಗೆ ಎಲ್ರಿಗೆ ಕುಳಿಗಾರ ಮಾಡಿದ್ಯಾ? ನಾವು ಮದುವೆಗಿರಲಿ ತರಿಸಿದ್ರು ಸರ್ ಸಲುವಾಗಿ ತಿನ್ನಲಿಲ್ಲ. ನಾ ತಿನ್ನಾಕತ್ತೀನಿ, ಈಗ ನಾಷ್ಟ ಮಾಡಾಕತ್ತೀನಿ. ಇವ್ರು ನಾಷ್ಟ ಮಾಡಕಂತ ಬಂದ್ರಿ, ಬಂದಾಗ ಲಾಕ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಾಕ್ತೀವಿ. ಇವತ್ತು ಏನಪ್ಪ ಅಂದ್ರೆ, ನೀವು ಅಲ್ಲೇ ಏನು ಟೈಟಲ್ ತಮ್ಮನೆಲ್ಲ ಎಲ್ಲ ನೋಡಿರ್ತೀರಿ, ಏನು ವಿಷಯ ಅಂತೇಳಿ. ಹೌದು, ಇವತ್ತು ನಮ್ಮದು 8th ಆ್ಯನಿವರ್ಸರಿನ, ವೆಡ್ಡಿಂಗ್ ಆ್ಯನಿವರ್ಸರಿನ ಇವತ್ತು ಸೆಲೆಬ್ರೇಟ್ ಮಾಡತ್ತೀರಿ ನಾವು. ಯಾಕಂದ್ರೆ ಅವತ್ತು ಆಗಲಿಲ್ಲ, ನಿಮಗೆಲ್ಲ ಗೊತ್ತೈತಿ ನಾವು ಗೃಹ ಪ್ರವೇಶದಾಗ ಇಷ್ಟೆಲ್ಲ ಬ್ಯುಸಿ ಇದ್ವಿ ಅಂತೇಳಿ. ಅಂಥದ್ರಾಗ ಇದನ್ನೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಕೂಡೋದು ಅಂತೇಳಿ ಮಾಡೋಕ್ಕಾಗಲಿಲ್ಲ. ಹಾಗಂದು ಹೇಳಿದ್ವಿ ಮಾಡಬಾರ್ದು, ಯಾಕಂದ್ರೆ ಅಲ್ಲೇ ಡೇಟ್ ಅಲ್ಲೇ ಇದು ಮಾಡಿದ್ರೆ ಅವತ್ತು ಆಗ್ತಿದ್ರಿ, ಬಟ್ ಬ್ಯುಸಿ ಇದ್ವಿ. ಸ್ವಲ್ಪ ಮನೆಗೆ ಹೋದ್ಮೇಲೆ ಒಂದು ನಾವು ಅಲ್ಲಿಂದ ಹೊಸದು ಸ್ಟಾರ್ಟ್ ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನ ಆಗಿತ್ತಲ್ರಿ, ಅದು 14th ಹಾಗೆ ಪಾಡಿಸಿ ಅವತ್ತು ನಾವು ಡಿಸೆಂಬರ್ ಮಂತ್ ಒಳಗೆ ಹೊಸ ಮನೆಗೆ ಹೋದ್ಮೇಲೆ ಅಲ್ಲೇ ಮಾಡ್ಕೊಣ ಅಂತೇಳಿ ಅಂದ್ಕೊಂಡು ಅದನ್ನ ಸೆಲೆಬ್ರೇಟ್ ಮಾಡಕ್ಕೆ ಹೋಗಲಿಲ್ಲ. ನಿಜ ಅಂತಂದ್ರೆ ಒಬ್ರಿಗೊಬ್ರು ವಿಶ್ವತೆ ಮಾಡ್ಕೊಂಡಿಲ್ರಿ ನಾವು. ಇದನ್ನ ನೋಡ್ರಿ ಹೆಂಗೈತಿ, ಅವ್ರು ನಂಗೆ ವಿಶ್ ಮಾಡಿ ನಾನು ಅವ್ರಿಗೆ ವಿಶ್ ಮಾಡ್ಕೊಂಡಿಲ್ಲ. ಅಷ್ಟು ಬಿಸಿ ಆಗ್ಬಿಟ್ಟು ಅವತ್ತೆಲ್ಲ ಮೆಹಂದಿ ಹಾಕ್ಸಿಡ್ವಿ, ಇಲ್ಲೆಲ್ಲ ಕ್ಲೀನಿಂಗ್ ಮಾಡಿದ್ವಿ, ಮಾರ್ಕೆಟ್ಗೆ ಹೋದ್ರು, ಮತ್ತೆ ಬರೋರೆಲ್ಲ ಬರೋರೆಲ್ಲ ಬೀಗರೆಲ್ಲ ಅವತ್ತ ಬಂದ್ರು ಸಂಜೆ. ಅವ್ರು ನೋಡ್ಕೊಳೋದು ಮನೆ ಕ್ಲೀನಿಂಗ್, ಪೂಜೆ ಸಾಮಾನು ಸಾಮಾನ್ಯ ಇರಲಿಲ್ಲ ಅವತ್ತು. ಹಾಗಾಗಿ ವಿಶ್ ಮಾಡಕ್ಕೆ ಮಾಡ್ಕೊಳ್ಸಕ್ಕೆ ಮರ್ತೀವಿ. ನೀವೆಲ್ಲ ವಿಶ್ ಮಾಡಿದ್ರೆ ಅವತ್ತು ಎಷ್ಟೋ ಜನ ಕಮೆಂಟ್ ಒಳಗೆ ಹಂಗಾಗಿ ಇವತ್ತು ಸೆಲೆಬ್ರೇಟ್ ಮಾಡ್ಕೊಳತ್ತೀರಿ. ನಮ್ಮ ಕನಸಿನ ಮನೆಯಲ್ಲಿ, ಹೊಸ ಮನೆಯಲ್ಲಿ ಫಸ್ಟ್ ಶ್ರಮದ ಗೂಡಲ್ಲಿ ನಾವು ನಮ್ಮ 8th ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳಕತ್ತೀವ್ರಿ. ಅಚ್ಚ ಕನ್ನಡದಾಗ ಮಾತಾಡತ್ತೀವಿ ನೋಡ್ರಿ, ಆಚರಣೆ ಮಾಡ್ಕೋತೀವ್ರಿ. ಏನೇನೆಲ್ಲ ಆಗುತ್ತಾ ಅದನ್ನೆಲ್ಲ ಈ ವ್ಲಾಗಲ್ಲಿ ನಿಂತಿರ್ತೀವಿ, ಶೇರ್ ಮಾಡ್ಕೋತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಈಶ್ವರ ನಂಗೆ ಏನು ಗಿಫ್ಟ್ ಕೊಟ್ಟಾರ, ಆಮೇಲೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಏನು ತಿಂತೀವಿ, ಪ್ರತಿಯೊಂದು ಈ ವ್ಲಾಗ್ ಫುಲ್ ಸ್ಪೆಷಲ್ ಆಗಿರುತ್ತಾ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಕೊನೆಯವರೆಗೆ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ, ಹೊಸ ನಾವು ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಆಗಬೇಕು ನೋಡ್ರಿ. ಆಮೇಲೆ ನಮ್ಮ ಗೃಹ ಪ್ರವೇಶದಕ್ಕೆ ಆ ವಿಡಿಯೋಕ್ಕೆಲ್ಲ ಸಿಕ್ಕಾಪ್ಡೇಕ್ ಇಷ್ಟಪಟ್ಟಿರಿ, ಒಳ್ಳೊಳ್ಳೆ ಶುಭಾಶಯಗಳನ್ನು ಕೋರಿರಿ. ನಿಮ್ಮದು ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ನಾವು ಚಿರಋಣಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೇಳ್ರಿ ಮತ್ತೆ ಬಂದು ನಾನೇ ಲಾಗಚಾರ ಮಾಡಿದ್ದೆಲ್ಲ ಫುಲ್ ಬಿಸಿ, ತಲೆನೋವು ಮಾಡಿ ಮಾಡಿ ಕೆಲಸ ಮಾಡಿ ಪೂರ್ತಿ ಪೇನ್ ಅದೆಲ್ಲ ಆಗಿತ್ತು. ಹಂಗಾಗಿ ಲಾಗ್ ಮಾಡೋದೇ ಇಲ್ಲ, ಅದಕ್ಕೆ ಇವ್ರು ಬೈದ್ರಿ, ಇವತ್ತು ಲಾಗ್ ಸ್ಟಾರ್ಟ್ ಮಾಡೋ ಸರ್ ಸೆಲೆಬ್ರೇಟ್ ಮಾಡ್ಕೊಳೋಣ ಅಂದಾರ. ಹಾಗಾಗಿ ಅವರೇ ಬಂದು ಕ್ಯಾಮ್ರಾ ಮಾಡಿದ್ರು ನಾನೇ. ಸ್ನೇಹಿತರೆ, ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ತೀನಿ. ಮಧ್ಯಾಹ್ನ ಬೆಳಿಗ್ಗೆ ಮನುಗ ಪುಳಿಯೋಗರೆ ಮಾಡಿದ್ರಿ ನಾಷ್ಟಕ್ಕೆ. ಹಾಗಾಗಿ ಅದು ಇನ್ನು ವೈಟ್ ರೈಸು ಒಡಾಕಿ ಇನ್ನು ಇಷ್ಟಾಯಿತು ಎಲ್ಲ ಒಡೆಯೋದಿತ್ತು. ಆಮೇಲೆ ಈಗ ಎಲ್ಲ ತರಕಾರಿ ಎಲ್ಲ ಹೆಚ್ಚಿದ್ದೀನಿ. ಏನಂದ್ರೆ ಪಲಾವ್ ಅಲ್ರಿ, ಫ್ರೈಡ್ ರೈಸ್ ಮಾಡ್ತೀನಿ. ಯಾಕಂದ್ರೆ ಅನ್ನನ ಉದಯದ್ರೆ ಬೆಳಿಗ್ಗೆದ್ದು ಮತ್ತು ಈಗ ವಾಪಸ್ ಸ್ವಲ್ಪ ಅನ್ನ ಇದ್ದೀನಿ ಮಾಡಿ. ಈ ಕಡೆ ಅದರದ್ದೆಲ್ಲ ಮಸಾಲೆ ರೆಡಿ ಮಾಡ್ತೀವಿ ಫ್ರೈಡ್ ರೈಸ್ಗೆ. ಮಧ್ಯಾಹ್ನದ ಊಟ ಇಷ್ಟ ರೀ ಇವತ್ತು. ಕೇಟ್ರ ಕೇಕ್ ಆರ್ಡ್ರ್ ಎಲ್ಲ ಕೊಟ್ಟಿವಿ ರೀ. ಈಗ ಯಜಮಾನ್ರಿಗೆ ಬರ್ತಾರೆ, ಟೈಮ್ 2 ಗಂಟೆ ಐತಿ, ಈಗ ಮನೆಗೆ ಬರ್ತಾರೆ. ಬಂದಮೇಲೆ ಊಟ ಅದೆಲ್ಲ ಮಾಡಬೇಕು. ಮಾಡಿಂದ ಸಂಜೆ 4 ಗಂಟೆ ಎಲ್ಲ ನಾಲ್ಕೂವರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಏನು ಕಂದ, ಇವರಿಬ್ಬರು ಒಬ್ಬ ರಸಗುಲ್ಲ ತಿನ್ನಾಕತ್ತೇನು ರೀ, ಮನೆಗೆ ಗಾಟೆ ತಿನ್ನಾಕತ್ತೇನ. ನನ್ನೊಂದು ಕೊಡು, 2 ಗಂಟೆಗೆ ಒಂದು ಕೊಡು ರಸಗುಲ್ಲ. ಏ ಕೂಡಲೇ ನಮ್ಮನ್ನು ಕೊಡು. ತುಪ್ಪ ಹೆಂಗ ತೋಸ ನೋಡ್ರಿ. ಈಗ ಹೇಳಿ ಇಷ್ಟು ನೀಟ್ ಮಾಡಿಟ್ಟಿವ್ರಿ, ಇಷ್ಟ ಎಮ್ಮೆ ಇಟ್ಟಾ. ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಕೇಕ್ ಆರ್ಡ್ರ್ ಅದನ್ನೆಲ್ಲ ಕೊಡುವಾಗ ಮನು ಬಂದಂಗೆ ಸ್ಕೂಲಿಂದ ಬಂದು, ಮಮ್ಮಿ ನಮ್ಮ ಫ್ರೆಂಡ್ ಕರೆಯಣ, ಮಮ್ಮಿ ನಮ್ಮ ಫ್ರೆಂಡ್ ಕರೆಯಣ ಅಂತ ನಿಂತಾನ. ಎಲ್ಲಿ ತರೋನಿ ಇಲ್ಲ ಮನಿ ಮೇಲೆ ಅಲ್ಲಿ ಅಲ್ಲಿ ಇರ್ತೈತಿ ಅಂತ ಅವ್ರ ಮನಿ ಅಲ್ಲಿ ಕರ್ದು ಬರೋಣ ಅಂತ.
ಹಾಜರಾಗಿರ್ತಾರ ಕರೆ. ಈಗ ನೋಡ್ರಿ ನಾನು ಫ್ರೈಡ್ ರೈಸ್ ಮಾಡಾಕ್ತೀನಿ, ಎಣ್ಣೆ ಹಾಕೋಬೇಕು ಕರಿ ಆಯ್ತು. ನೀವು ನೋಡ್ರಿ ಉಳ್ಳಿ ಮಿಚಿ ಹಾಕಿನಿ, ಉಳಿದಿರೋ ತರಕಾರಿ ಎಲ್ಲ ಹಾಕೋತೀನಿ. ಈಗ ವಾಪ ಬೀನ್ಸು ವಾಪ ಮನೆಗೆ ಏನಿತ್ತು ಅದೆಲ್ಲ ಹಾಕೊಂಡಿನಿ. ಇವತ್ತು ಸದ್ಯ ಫೈದ ಬೀನ್ಸ್ ಇದೆ ಬಟ್ಟೆ ನೋಡೋದು ಸದ್ಯ ಹಾಕಿನಿ. ಇದು ಒಂದ್ಸರಿ ಎಣ್ಣೆ ಒಳಗೆ ಮೆತ್ತಗೆ ಹಾಕಿ ಫ್ರೈ ಮಾಡಬೇಕು. ಉಳ್ಳಿ ನೆನೆ ಹಾಕಿಲ್ಲ, ಉಪ ಪ್ಲೇಟ್ ಬರೋದು ಮತ್ತು ಯಾವ ಬರೋಲ್ಲ ಅದು ಇದ್ರಾಗ ಚಿತ್ರಾಣ ಬೇಕ ನಮ್ಮ ಮುಚ್ಚನಿಗೆ. ವಾ ವಾಟ್ ಇಸ್ ದಿಸ್ ರೈಸ್? ಫ್ರೈಡ್ ರೈಸ್. ಫ್ರೈಡ್ ರೈಸ್ ಯಾರು ಮಾಡಿರೋದು? ರೈಸ್ ರೈಸ್ ಮಾಡೋಣ. ಮಸ್ತ್ ಆಗಿದಲ್ಲ ಕಲರ್, ಡಿಫ್ರೆಂಟ್ ಕಲರ್ ಬಂದದಲ್ಲ. ಹೆಂಗೈತೆ ಚೌಳಿಕ ಪಲ್ಯ ಒಳಗೆ ಅನ್ನ ಕಲ್ಸಂಗ ಆಗೈತಿ. ಫ್ರೈಡ್ ರೈಸ್ ಅಂದ್ರೆ ನಾನು ಮಾಡಿದ್ದೀನಿ ವೈಟ್ ಒಳಗೆ ವೈಟ್ ವೈಟ್ ಆಗಿರ್ತೈತಿ. ನಿಮ್ದು ಪಲ್ಯದೊಳಗೆ ಅನ್ನ ಕಲ್ಸಂಗ ಅದು ತಪ್ಪು, ಅರ್ಶನ ಹಾಕ್ಬಾರ್ದು. ಆಮೇಲೆ ಕಾಯಿ ಮೆಣಸು ಕುಟ್ಟಿ ಹಾಕ್ಬೇಕು ಲಾಸ್ಟಿಗೆ ಫ್ರೈಡ್ ರೈಸ್ಗೆ, ಮಸ್ತ್ ಟೇಸ್ಟ್ ಇರ್ತೈತಿ. ನುಂಗು ನುಂಗು ಚೆನ್ನಾಗಿದೆ. ನಮ್ಮ ಮನು ತಾನೆ ಕೈಯಾರು ಊಟ ಮಾಡತ್ತಾನ್ರಿ ಇವತ್ತು ಬಹಳ ದಿನಗಳ ನಂತರ. ನಮ್ಮ ತನು ನಾವು ಉಣಿಸ್ಬೇಕು ಈಗ ಬಟ್ಲದು ಆಯ್ತು. ಬಟ್ ನೋಡಿ ಮುಂದೆ ಕೆಲಸ ನೋಡೋಣ. ಸ್ನೇಹಿತರೆ ಈಗ ನೋಡ್ರಿ ರೆಡಿ ಆಗೀವಿ. ನಾನು ಈ ಡ್ರೆಸ್ ನೋಡ್ರಿ ಅನ್ಸತ್ತ ಇಲ್ಲ, ಒಮ್ಮೆ ಹಾಕೊಂಡಿನ್ ರೀ, ಭಾಳ ಹಾಕೊಂಡಿಲ್ಲ ಹಂಗೆ ಇರ್ತಿದ್ದು. ಹಾಂ ಬಿಚ್ ಫ್ರೆಶ್ ಅಪ್ ಆಗೋ ಡ್ರೆಸ್ ಹಾಕಿಸ್ತೀನಿ. ನಮ್ಮ ತನು ಒಂದು ಈಗ ಜಳಕಾತ್ರಿ ಅವ್ರ ಪಾಪ ಬಂದ್ಮೇಲೆ ಲೇಟ್ ಆಗುತ್ತೆ. ಈಗ ಉಷ್ ಮಾಡಾಕತ್ತಿದ್ರ ಪಾಪ? ಹೌದಾ, ಸರಿ ಬಾ ಮನೆ ಬೇಗ ಡ್ರೆಸ್ ಹಾಕೋ. ಸೀರೆ ಉಟ್ಕೋಬೇಕ ನಾನು, ಆಮೇಲೆ ಬಂದ್ಮೇಲೆ ಉಟ್ಕೋಕ್ ನೀ ಬೇಡ. ಸೀರೆ ಉಟ್ಕೋಬೇಕಂತ ಹೇಳ್ತಾರೆ ನಾನೇನು. ಈಗ ನೋಡ್ರಿ ನಮ್ಮ ಮನೆಯಾಗ ನಾ ಹೆಣ್ಮಗಳು ಅದಾವ ರೆಡಿ ನಿಂತರ ನನ್ನ ಗಂಡನ ಮುಗಿವಲ್ಲ. ಅಡಿಗೆ ಮಾಡಿನ್ರಿ, ಬಟ್ಟೆ ಹೋಗಿದ್ದೀನಿ, ಕಸ ಅಂದಿನಿ ನೋಡ್ದ. ಹಾ ಸರಿ, ನಮ್ ರೇಣುಕಾ ನೋಡಿ ಮಾಡಿ ನಾನು ಬರೀ ಫೋನ್ ಕುಂತಾಳ ಅಂತ ಆಕೆ. ನೋಡ್ರಿ ನಾವೀಗ ರೆಡಿ ಆದಿ ಗುಡಿ ಹೋಗತ್ತೆ. ಗುಡಿಗೆ ಹೋಗಿ ದೇವರ ದರ್ಶನ ಮಾಡಿ ಆಮೇಲೆ ಸಂಜೆ ಏನು ಪ್ರೋಗ್ರಾಮ್ ಐತೆ ನಿಮ್ಗೆ ಹೇಳ್ತೇನೆ, ತೋರಿಸ್ತೀವಿ ಏನೇನು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿ. ಸುಮ್ಮನೆ ಇಲ್ಲಪ್ಪ ಜಿ ಸೌಂಡ್. ಇವ್ರು ಏನಂದ್ರೆ ಗಲಾಟೆ ಅಂತ ಜಾಸ್ತಿ ಆಗ್ಬಿಟ್ಟೈತೆ ರೀ ಹೊಸ ಮನೆಗೆ ಬಂದಾಗ. ಪರಿಚಯದ ಹಾಗಾಗಿ ಏನು ಹೇಳಿದ್ರು ನಾವು ಭಯ ಇರೋದು. ಅಂಕಲ್ ಬೈತಾರ, ಒಂದರ ಅಜ್ಜಿ ಬೈತಾರ, ಒಂದರಂಟೆ ಬೈತಾರ, ಆ ಅಜ್ಜಿ ಬೈತಾರ, ಈ ಅಜ್ಜಿ ಬೈತಾರ ಅಂತಿದ್ವಿ. ಇಲ್ಲಿ ಯಾರು ಭಯ ಅವ್ರು ಇಲ್ರಿ ನೋಡ್ರಿ. ಯಾತ್ಬೇಕ ತಗ್ಗೆ ಢಗ್ಗನೆ ಹಿಂಗೆ ಅನಿಸ್ತಾರೆ, ಹಿಂಗಿಲ್ಲ ಹಿಂಗೆ ಅನಿಸ್ತಾರ. ನಮ್ಮ ಈ ಕಡೆ ಅನಂತರ ಪರಂಜಾಳ್ ಇವತ್ತು ಗಾಡಿ ಐತಿ, ದಟ್ ಈಸ್ ಶಿಲ್ಪ ನೋಡಿ ಹಾಕ್ಸಿದೀಪ ಹೌದ್ಬಿಡ್ರಿ. ಶಿಲ್ಪ ದೀಪ ಹಚ್ಚಾಡ್ರಿ ಅಂತ ತುಳಸಿ ಕಟ್ಟೆ ಒಳಗೆ, ಅದು ಹೇಳಾಗದ ಒತ್ತಿ ಒತ್ತಿ ಹೇಳಾಕತ್ತ ನೋಡ್ರಿ. ಬಂದಿದ್ದ ದೇವಸ್ಥಾನಕ್ಕೆ ಸಂಜೆ ಬದ್ಮಕ್ಕ ಬಂದಿದ್ರೆ ಜಾತ್ರೆ. ಓಂ ನಮ ಶಿವಾಯ ಮಂತ್ರ ಪಠನ ಹಚ್ಚಾರ್ರಿ, ಚಂದಲ್ಲ ಕೇಳಕ್ಕೆ. ಹಾಂ ಒಳಗಡೆ ಓಂ ನಮ ಶಿವಾಯ ಮಂತ್ರ ಪಠನ ನಡೆದ್ರಿ ಅಲ್ಲಿ. ಅದನ್ನ ನೋಡಿ ನೋಡ್ರಿ, ಇಲ್ಲಿ ಈಗ ಜಾತ್ರೆ ಪ್ರಿಪ್ರೇಷನ್ ನಡೆದದ ನೋಡ್ರಿ. ಕ್ಲೀನಿಂಗ್ ಆಮೇಲೆ ಇಲ್ಲಿ ರಂಗೋಲಿ ನೋಡ್ರಿ, ವಿಧ ವಿಧವಾದ ರಂಗೋಲಿ. ಓಪ ಹಾಂ ಅಲ್ಲ ಜಂಪಿಂಗ್ ಹೋಗಿ ಬಂದ ರೀ ಹೊರಗಡೆ ನೋಡ್ರಿ, ಎಲ್ಲ ಥರ ರಂಗೋಲಿ ಹಾಕಿದ್ರಿ. ಆಮೇಲೆ ಮುಂದ್ಗಡೆ ಅಲ್ಲಿ ತೋರಿಸ್ತೀನಿ ರೀ ನಿಮ್ಗೆ. ಅಲ್ಲೇ ತೊಟ್ಲ ಅಂತಾರೆ ರೀ, ಜೋಕಾಲಿ ತೊಟ್ಲ ಅವೆಲ್ಲ ಬಂದವು. ಅವ್ರಿಗೆ ಆಡ್ಸಾರ್ದು ಅನ್ನತ್ತಾರೆ, ಅವ್ರನ್ನ ಆಡ್ಸ್ಕೊಂಡು ಹೋಗ್ಬೇಕು ಸ್ವಲ್ಪ. ಏಯ್ ನೀ ಬರೇ ಮಲ್ಕೋಬಾರ್ದು ತಾನು, ಎದ್ದು ಜಂಪ್ ಮಾಡೋ. ಈಗ ನೋಡ್ರಿ ಸ್ನೇಹಿತರೆ, ನಮ್ಮದು ಕೇಕ್ ಡೆಲಿವರಿ ಬಂತು. ಫಸ್ಟ್ ಟೈಮ್ ಏನದು ಆನ್ಲೈನಾಗ ಕೇಕ್ ಆರ್ಡ್ರ್ ಮಾಡಿದ್ವಿ, ಹೋಮ್ ಡೆಲಿವರಿ. ನೀವೆಲ್ಲ ಪ್ರತಿ ಸರ್ ನೋಡ್ರಿ ಎಲ್ಲ ಬರ್ತಡೇಕು ಅಂಗಡಿಗೆ ಹೋಗಿ ತರ್ತಿದ್ವಿ, ಬೇಕ್ರಿ ಹೋಗಿ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ವಿ.
ಇಲ್ರಿ, ಹಾಫ್ ಪೇ ಮಾಡೀನಿ, 300 ಮಾಡೀನಿ. ಹಾಂ ನೋಡ್ರಿ, ನಮ್ದು ಆನಿವರ್ಸರಿ ಕೇಕ್ ಯಾವ ಥರ ಐತೋಣ ಬರೀ ನಾವು ನೋಡಿಲ್ಲ. ಅಯ್ಯೋ ನಮ್ಮ ತಂದು ಅಲ್ಲ ಚೇರಿ ತಗೊಂಡು ಬಿಟ್ರಿ ಇದ್ದಿಂದ ಬೇಟ ಅಕ್ಕ ಆತವ್ರಪ್ಪ, ನಿಮ್ಗೆ ಹೆಚ್ಚಿನೇನಿಲ್ಲ. ಹೋನಿಗೆ ಆತರ ಎಲ್ಲ ಕೇಕ್ ಎರಡು ಚೇರಿ ಹೋದು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. 8th ಬ್ಲಾಕ್ ನ ಬರ್ತಾರೆ, ಬೇರೆ ಕಲರ್ ಸಿಕ್ಕಿಲ್ಲ ಬ್ಲಾಕ್. ಸರಿ, ಹಿಂಗೆ ನೆರಳು ನೆರಳು ಕೊಟ್ಟೆ ರೀ ಈ ಲೈಟ್. ಇವ ಇವನ್ ಅವನಲ್ಲ, ಇವೊಂದು ನೆರಳು ಅದ. ಹೀ ನೋಡ್ರಿ, ಶಿಲ್ಪಾ ಆ್ಯಂಡ್ ಮನೋಜ್ ನಮ್ಮ ತನು ಮನೂ ಇದ್ದ ಫೋಟೋನ ಕೊಟ್ಟಿದ್ರಿ. ನಾನು ಮನೆಯ ಗೃಹ ಪ್ರವೇಶದ ಫೋಟೋ ಇದು. ಇಷ್ಟ ಆಯ್ತು, ಚೆನ್ನಾಗಿತ್ತಲ್ಲ ರೀ? ಚೆನ್ನಾಗಿತ್ತಲ್ಲ. ಇವರು ಟಾರ್ಚ್ ಹಚ್ಚಿ ನೀವು ಕ್ಯಾಮ್ರಾ ಒಳಗೆ. ಹಾಂ ವಾವ್ ನೋಡ್ರಿ, ಹೆಸರಿ ಯಾಕಂತ ಸ್ವಲ್ಪ ನೆರಳು ಬಿಡಿಸ್ಬೇಡ. ಹಿಂಗೈತ್ ನೋಡ್ರಿ ನಮ್ದು ಆನಿವರ್ಸರಿ ಕೇಕ್. ಲೈಟ್ ಅದ್ರ ಪ್ಲಾಸ್ ಇಟ್ಕೊಂಡು ಸುಮ್ಮನೆ ಏನ್ ಗೊತ್ತ್ರಿ, ಬಂದು ಇದು ಡೆಲಿವರಿ ಆಗೋವರೆಗೂ ಇದ್ರ ರೆಫ್ರಿಜರೇಟರ್ನಾಗ ಇರ್ತೈತ್ರಿ ಇದು ಕೇಕ್. ಇಲ್ಲ ಅಲ್ಲಿ ಏನ್ ಇತ್ತಲ್ಲ ಅವ್ರದ್ದು ಬಾಕ್ಸ್, ಅದು ಫ್ರಿಜ್ ಅದ್ರೊಳಗ. ಸರಿ, ಇಂದ ಕೂಲ್ ಕೇಕ್ ಒಂದು. ಸರಿಯೋ ಇಲ್ಲಿ ಕೊಟ್ರ ಓಡು. ಸರಿಯೋ ನಿಮಿಷ ನೋಡ್ರಿ, ಲೈತಿ ರೆಫ್ರಿಜರೇಟರ್ ಅಪಾನ್ ಅರವೈಲ್ ಅಂದ್ರ ಮುಟ್ಟೋವರೆಗೂ ಅದ್ರೊಳಗೆ ಇರ್ತೈತಿ ಇದು ಅಂತ. ನಮ್ಮ ಮದುವೆ ದಿನ ಐತಿ, ಮರ್ತ್ ಬಿಟ್ಟು ತಗೋ ಬಾಗಿನ ಕೂಡ ಹಾಕ್ತೀನಿ. ಇರ್ಲಿ, ನಮಗ ಟೈಮ್ ಸಿಕ್ಕಿರ್ಲಿಲ್ಲ, ನಾವು ಬಿಜಿ ಇದ್ವಿ ಮನೆ ರೆಡಿ ಓಪನಿಂಗ್ ಮಾಡಾಕ. ಗೃಹ ಪ್ರವೇಶ ಇತ್ತಲ್ರಿ, ಅದಕ್ಕೆ ಪ್ರಿಪರೇಷನ್ ನಾಲ್ಕು ದಿವಸ ಬಿಜಿ ಇದ್ವಿ. ಮನೆ ಶಿಫ್ಟಿಂಗ್ ಮಾಡಕ್ಕೆ ನಾಲ್ಕು ದಿವಸ ಬಿಜಿ ಇದ್ವಿ. ಬಿಫೋರ್ ಬಿಟ್ಟು ಆಫ್ಟರ್ ಮಾಡ್ಕೊಂಡು ಬರ್ತೀವಿ ನಾವು ಆನಿವರ್ಸರಿ ದಿನ. ಕನ್ನಡದಾಗ ಮದುವೆಯ ವಾರ್ಷಿಕ ದಿನದ ಆಚರಣೆಯನ್ನು ಸಂಭ್ರಮದ ಆಚರಣೆ ಸಂಭ್ರಮವಾಗಿ ಆಚರಣೆ ಮಾಡಾಕತ್ತೀವಿ. ಕನ್ನಡ ನಮ್ಗೆ ಇಟ್ಕೋ, ಇದು ನಿನಗೆ ಉಡುಗೊರೆ ಗಿಫ್ಟ್. ಇದು ಮದುವೆ ವಾರ್ಷಿಕೋತ್ಸವ. ಕ್ಯಾಮ್ರಾ ಒಮ್ಮೆ ಅದ್ರೆ ನಾನು ಹೆಂಡತಿ ವಿಶ್ ಮಾಡಾಕತ್ತೀನಿ ತಗೋ ಅಂತ. ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು, ಹ್ಯಾಪಿ ಆನಿವರ್ಸರಿ. ಇದು ನಿನಗೆ ಉಡುಗೊರೆ ಕೂಡ ಹಾಕ್ತೀನಿ ಬಾಗಿನ. ಮತ್ತೆ ನಂತರ ಪಿಕ್ಚರ್ ಎಲ್ಲ ಮಾಡ್ತೀನಿ, ನಮಗೆಲ್ಲ ಬರೋಂಗಿಲ್ಲ. ಒಂದರ ಕಂಡ ಹ್ಯಾಪಿ ಆನಿವರ್ಸರಿ. ಟೆಂತ್ ಇವಂಗಂದ್ರೆ ನಾನು ಅಂದಂಗ ಈಗ ಬಾಗಿ ಕೂಡ ಹಾಕ್ತೀನಿ. ಏನಾರ ಸರ್ ರೆಡಿ ಆಗಿ ಬಾ, ಗಿಫ್ಟ್ ರೆಡಿ ಆಗಿ ಬಾ. ಕೇಕ್ ತಂದಿವಿ, ಕಟ್ ಮಾಡಿ. ಏನೇನ್ ತಂದಾರ ನೋಡ್ರಿ, ಮಲ್ಗಿ ಹೂವ ಹಬಲಿ ಎರಡ್ ರೋಸ್ ತಂದಾರ, ಒಂದ್ ಕುಂಕುಮಣಿ ತಂದಾರ, ಒಂದ್ ನಾನು ಒಂದ್ ನೀರು. ಮಕ್ಕಳ ಅದು ಬೇರೆ ಈಗೆಲ್ಲ ತರ್ಸ್ಬಿಡ. ಇದು ಬಳೆ ಕೈಗೆ ಹಾಕೋಬೇಕು, ಇದು ಕುಂಕುಮ ಆನೆ ಅಂತೇಳಿ. ಆಯ್ತಾ, ಇದು ಕುಂಕುಮ ಆನೆ ಹಚ್ಕೋಬೇಕು, ಇದು ಹೂವ ತಲೆ ಮುಕ್ಕೋಬೇಕು ಅಂತೇಳಿ ನಿಮ್ ಬ್ಲಾಗರ್ಸ್ ಇಷ್ಟ. ಆದಷ್ಟು ಬೇಗ ರೆಡಿ ಆಗ್ಬಾ, ಕೇಕ್ ಕಟ್ ಮಾಡೋಣ. ಅಲ್ಲಿ ಹಿರಿಯರು ಏನೋ ಅವ್ರು ಬರ್ತಾರ, ಅವ್ರ ಆಶೀರ್ವಾದ ಮಾಡ್ತಾರ. ರೆಡಿ ಆಯ್ತು, ನಾನು ರೆಡಿ ಆಗ್ತೀನಿ. ಅದಪ್ಪ ಇದು ಸೀರೆ ಬಗ್ಗೆ ಆಮೇಲೆ ಕತೆ ಹೇಳ್ತಾಡ್ರಿ. ನಾವು ಆಫ್ಟರ್ ಅನೌನ್ಸ್ ಮಾಡಾಕತ್ತೀವಿ ಈಗ. ಸುಮ್ಮನೆ ಇರಲಿ, ನಮ್ಮ ತಂದೆ ಇಂಗ್ಲಿಷ್ ಬಿಲೋಟೆಡ್ ಮಾಡಾಕತ್ತೀನಿ. ನಾವು ಬಿಲೋಟೆಡ್ ಅನೌನ್ಸ್ ಏನಾದ್ರು ತಪ್ಪಿದ್ದಲ್ಲ ಕ್ಷಮೆ ಇರಲಿ, ತಮಾಷೆಗೋಸ್ಕರ ಅಷ್ಟ. ಹೆಂಡತಿ ಬಡ ಬಡ ರೆಡಿ ಆಗ್ಬಾ. ಸರಿ ಮೇಡಮ್, ಅವ್ರ ಮುಗೀತಿಲ್ರಿ ಇನ್ನ ಎಲ್ಲಿಗೆ ಬಂತ ಮುಗಿತಾ ನೋಡ್ರಿ. ಪೂರ್ತಿ ಪಿನ್ ಮಾಡ್ಕೊಳ್ಳೋ ಪ್ಲೇಟ್ ಮಾಡ್ಕೊಡಕ್ ಆಗಲಿಲ್ಲ ಟೈಮ್, ಮತ್ತನು ಮಕ್ಕಳ ಅನ್ನಕ್ ಮನು ಮಕ್ಕಬಾರ್ದು ಅಂತೇಳಿ ಅದಕ್ಕೆ ಸಿಂಗಲ್ ಪಿನ್ ಮಾಡಿದ್ರಿ. ನಮ್ಮ ರೇಖಾ ಸಹಾಯದಿಂದ ಮಾಡ್ಕೊಂಡ ಈ ತರ ಹೆಂಗಿದ್ದೀನಿ ಕಮೆಂಟ್ ಮಾಡಿ. ಇನ್ನು ಕಿವಿದ ಏನ್ ಹಾಕೊಂಡಿಲ್ಲ, ತಲೆ ಬಾಯಿಸ್ಕೊಬೇಕು, ಹೋಗ್ಬೇಕು. ರೆಡಿ ಆಗಿ ಆಮೇಲೆ ಹೇಳ್ತಾರೆ, ಕಮೆಂಟ್ ಮಾಡಿ. ಏನೊಂದ್ಸಲ ಹೇಳ್ರಿ, ಬಳಿ ಸೀರೆ ಅಷ್ಟು ಹಾಕೊಂದಿರಿ. ಹಾಂ, ಜುಮ್ಕೆ ಹೋಗಲಿ ಆಮೇಲೆ ಹಾಕೋತೀರಿ. ಆಯ್ತು, ರೆಡಿ ಆಗ್ಬಿಡ್ರಿ. ಮುಗಿತಿಲ್ಲ ಆತ, ರೆಡಿ ಆದ್ರಿ, ರೆಡಿ ಆದ್ರಿ. ಇಲ್ಲಿ ನಮ್ಮ ಹಿರಿಯರು ಕರ್ಸಿವಿ, ನಾವು ಅಷ್ಟೇ ಏನಂತೇಳಿ ಅವ್ರ ಆಶೀರ್ವಾದ ಬೇಕಂತೇಳಿ ಕರ್ಸಿವಿ. ಇವ್ರು ಮೇಡಮ್ರಿಗೆ ಒಂದ್ಸಲ ಇಷ್ಟೊತ್ತು ಏನೇನಂತಾರದು ಬೆಣ್ಣೆ ಹಚ್ಚಿ ಹಚ್ಚಿ ರೆಡಿ ಮಾಡೋದಾತ. ಅದು ಬೇಡ, ಇದು ಬೇಕು, ಅದು ಬೇಡ, ಇದು ಬೇಕು ಅನ್ಕೊಂಡು ಒಟ್ಟಲ್ಲಿ ರೆಡಿ ಆಗ ಹಿಂಗಾಗ ನೋಡ್ರಿ.
ನೀವು ಯಾವಾಗ ಏನು ಬೇಕು ಮಾಡ್ಕೊಂತ ಯಾವಾಗಲೂ ಯಾವಾಗಲೂ ಅವ್ರನ್ನೆಲ್ಲ ಇರ್ತಿದ್ದೆ. ನಮ್ಮ ತನ್ನ ಸ್ವಲ್ಪ ಕಿರಿಕಿರಿ ಮಾಡಿ ಮಕ್ಕೊಂಡಿರವ ಬೆಳಗ್ಗೆ ಮಕ್ಕೊಂಡಿದ್ದಿಲ್ಲ, ಅವ ಬೈದ್ರೆ ಭಾಳ ಖುಷಿ ಆಗಿತ್ತು. ಇವಂತೂ ಕಾಲ ನಿಲ್ವಲ್ಲ ಆಗೈತ್ರಿ, ಅದು ಆಗಲೇ ಬಂದಾಗ ಬೇರೆ ಆಯ್ತು ಕೇಕ್ ಬಣ್ಣ, ಈಗ ಕಲರ್ ಚೇಂಜ್ ಆಗಿಬಿಡ್ತಿರ ಮೆಲ್ಟ್ ಆಗತ್ತದೆ. ಯಾಕಂದ್ರೆ ನೋಡಿ ತನಗೆ ಸ್ವಲ್ಪ ಕೇಕ್ ಉಳ್ಸೋಣ ಅಂತ ಇಷ್ಟು ತಿನ್ನಂಗಿಲ್ಲ ಬಿಡ್ಲಿ ಅಪ್ಪ, ಕೋರ್ಡ್ ಕೇಕ್ ಐತೆ ಅದು. ಆ ಹುಡುಗರ ಕೇಕ್ ಅಂದ್ರೆ ಹಂಗಲ್ರಿ, ಹಂಗಾಗಿ ಅವಂದು ಅವ್ನು ವ್ಯಕ್ತಪಡಿಸಾಕತ್ತಾನ. ನಮ್ದ್ರೊಳಗೆ ನಾವು ಅದೀವಿ, ಈ ನಮ್ಮ ಬೆಳಕ ಕ್ಯಾಮ್ರಾ ಮ್ಯಾನ್ ಹಾಕಿದ್ರೆ ನಾವು ಕೇಕ್ ಕಟ್ ಮಾಡ್ತೀವಿ. ಪ್ಯಾಂಟ್ ಇಟ್ಬಿಡಲ್ಲ ಏನ್ ಮಾಡಾಕತ್ತೀರ ಅಬ್ಬಂಗಾರಿ? ಇವ್ನಿಗೆ ಹಬ್ಬನ ಬ್ರಿ ಇಷ್ಟೊತ್ತನ ಬರೇನ ಎರಡು ಚರಿ ತಿಂದಾರ ಮ್ಯಾಗಿಲು. ಇವ ಮಕ್ಕೊಂಡಿದ್ದೀರಿ ಇಷ್ಟೊತ್ತ ನೆಪಿಸಿದ್ರು ಹೇಳಲಿಲ್ಲ, ಕೇಕ್ ಹಾಕ ಎದ್ದು ಬಂದ ಆಮೇಲೆ ಕರೆಕ್ಟ್ ಟೈಮ್ಗೆ ಎದ್ದಿರ್ತಾನು. ಓಪ ತಿಂದ್ಯಾ? ವೆರಿ ಗುಡ್ ವೆರಿ ಗುಡ್, ತಿನ್ರಿಪ್ಪ ಹೊರಗಡೆ ಕೊಡ್ತಾರೆ ಇವ್ರು ಕೇಕ್ ತಿಕ್ಕೊತ್ತೆ. ಸ್ನೇಹಿತರೆ ಇವ್ರು ಯಾರು ಅಂತೇಳಿ ನಿಮಗಾಗಲೇ ಗೊತ್ತಾಗಿರ್ತೈತೆ ಅನ್ಕೋತೀನಿ. ಇವರು ಮೊನ್ನೆ ನಮ್ಮ ಗೃಹಪ್ರವೇಶದೊಳಗೆ ಬಂದಿದ್ದರು ಅಂತ ಹೇಳಿದ್ನಲ್ರಿ, ಇವ್ರನ್ನೆಲ್ಲ ತೋರಿಸಿನಿ. ಅಜ್ಜ ಅಮ್ಮ ಅಂತೇಳಿ ನಮಗೆ ಭಾಳ ಇಷ್ಟಪಡೋರು, ನಾವು ಭಾಳ ಇಷ್ಟಪಡೋಂಥರು, ಒಟ್ಟು ನಮ್ಗೆ ಬೇಕಾದವರು ಇವ್ರನ್ನ ನೋಡ್ರಿ. ಈಗ ಎಲ್ಲರೂ ಸೇರಿ ಕೇಕ್ ಪಾರ್ಟಿ ಮಾಡಾತ್ತೀವಿ. ಇದು ನಮ್ಮ ಮನೆ ಸುವರ್ಣ ಸೂಪರ್ ಸ್ಟಾರ್ ಹಾಕೊಂಡು ಲಾಸ್ಟ್ ಹೇಳ್ರಿ. ನಾನು ನಿಂತಿದ್ದ ಉಡುಗೊರೆ ಸೀರೆ ಅದ ನೋಡ್ರಿ ರೇಖ ಒಲೆ ಅನ್ಕೊಂತ ಈಗ ಜಸ್ಟ್ ಬಂದು ಕುಂತಾಳ ತಿಂತಾಳ ಬಿಡ್ತಾಳ ಗೊತ್ತಿಲ್ಲ ಏನು ಕೊಟ್ರು ಒಲೆ. ಓಪ ತನು ಖಾಲಿ ಹಾಕ್ಬಂದ್ರೆ ತನು ಹೊರಗೆ ಕೂತಾನ್ರಿ ಇಲ್ಲಿ ಗಾಡಿ ಮೇಲೆ. ಇವನಿಗೆ ಕ್ರೀಮ್ ಎಷ್ಟು ಅಂತ್ರಿ ಕೇಬಲ್ ಬನಸ ತಿಂತಾನಂತ್ರಿ. ಮತ್ತೆ ನಿಮ್ದು ಏನ್ರಿ ಮೇಡಮ್ ಅಲ್ಲಿ ಕುಂತಾವ್ರಿ ಮದ್ಮಗಳಿಗೆ? ನಮ್ಮ ಅಜ್ಜ ಅಜ್ಜಿ ಕೇಕನ ಹತ್ರ ಖುಷಿ ಆಯ್ತ್ರಿ. ಪ್ರತಿ ಸಲ ನಾವಾಶ ಮಾಡ್ಕೊತಿದ್ವಿ ನಮ್ಮ ಮನೆಗೆ ಹತ್ರ ಆದ್ರೆ ಅವಾಗ ದೂರ ಆಗದ್ ಕರಿತಿರ್ಕಿಲ್ಲ ನಾವು ಹೋಗೋದು ಬರ್ ದೂರ ಆಗ ಅಂತ. ಈಗ ಮಗ್ಲತ್ತಲ್ಲ ಎಲ್ಲದಕ್ಕೂ ನೀವು ಆಗಿ ಕವರ್ ಆತ. ಹ್ಮ್ ಹಾಂ
ಹೂಕಂದ ಮಮ್ಮಿದು ನಂದು ಇವತ್ತ ಆನಿವರ್ಸರಿ ಡೇ ಬಂಗಾರಿ ಅದಕ್ಕೆ ಕೇಕ್ ಅಂತೇಳಿ. ಹ್ಮ್ ಅವ್ರಿಗೆ ಆನಿವರ್ಸರಿ ಅಂತ ಬರ್ಡೇ ಖುಷಿ ರೀ ಅವ್ರಿಗೆ, ಮತ್ತೆ ಕೇಕ್ ಬರ್ತಲ್ಲ ಮನೆಗೆ ಅವದೇನು ಮನೆ ಬಿತ್ತ. ಹ್ಮ್ ಚಲೋ ಆಯ್ತು ಕೇಕ ತಿನ್ನದ ಕಮ್ಮ ನೋಡ್ಬೇಕು ಮತ್ತ ಒಂದ್ಸಲ ಡಬ್ಬಿ ಗಿಟ್ ಕಳಿಸ್ತಾ ಮುಂದೆ ಸಾಲಿಗೆ ಹೋಗಿ ಕೊಡ್ತೀನಿ. ಹಾ ಕೊಡಕತ್ತ ಹೋಯಕಂತ ಅಪ್ಪ ಮಗರ ನೋಡ್ರಿ ನಮ್ಮ ಮನವಿ ತಂದು ಅವ್ರ ಮಮ್ಮಿ ಪಪ್ಪ ನೆನಸ್ಟೈತ್ ಅಂತ ಹೇಳಿ ಕೇಕ್ ಕೊಟ್ಬರ್ತಾನೆ ನಾಳೆ. ವೆರಿ ಗುಡ್ ಮಗನೇ ನೀವು. ಓಕೆ ಓಕೆ ಹಾ ಓಕೆ ಓಕೆ ಇರ್ತೈತಿ ಇರ್ತೈತಿ. ಸಾಕು ಸಾಕು ನೋಡ್ರಿ ಮನು ಅವ್ರ ತಮ್ಮನ ಬಾಯಿ ತೋರ್ಸಾತ್ತಾನ. ಹಾಂ ಅಲ್ಲೇ ಕೈ ತಗೊಂಡೆ ಅಪ್ಪ ಜಾಣದೆ ಬನ್ನಿ. ಹೋಗರಿ ಹೋಗರಿ ಹೋಗರಿ. ರಾತ್ರಿ ಕೂದಲಾಗ್ಬೇಡ್ರಿ ಮೊನ್ನೆ ತರ್ಸಿದ್ರಿ ಇದನ್ನ ಗೃಹ ಪ್ರವೇಶಕ್ಕೆ ಹಾಕೋಬೇಕು ಅಂತೇಳಿ. ಅವತ್ತು ಹೊಸ ಕುರು ಬಂದವ ನಂಗ ಕರ್ಲಿ ಕರ್ಲಿ ನೋಡ್ರಿ ನಮ್ಮ ಕನಸಿನ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ನಮ್ಮ ಮದುವೆಯ ವಾರ್ಷಿಕೋತ್ಸವದ ಶುಭ ಸಮಾರಂಭ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮದುವೆ ವಾರ್ಷಿಕೋತ್ಸವ ನಾವು ಈ ತರ ಸೆಲೆಬ್ರೇಟ್ ಮಾಡ್ಕೊಂಡಿವ್ರಿ. ಚಿಕ್ಕದಾಗಿ ಚೊಕ್ಕದಾಗಿ ನೀಟ್ ಆಗಿ ಅಂತ ಅನ್ಕೊಂಡಿವಿ. ಅವ್ನು ಏನ್ ಹೇಳ್ತಾನೆ ನಮಗ ಅದ್ರ ಸಂಬಂಧ ಇದನ್ನ ಈ ತರ ಆಯ್ತು ಸ್ನೇಹಿತರೆ, ನಿಮ್ಗೆ ಹೆಂಗ ಅನಿಸ್ತು ಕಮೆಂಟ್ ಮಾಡ್ರಿ. ನನ್ ಸೀರೆ ಹೆಂಗೈತಿ ಅಂತ ಹೇಳ್ರಿ. ಈ ಬ್ಲೌಸ್ ನ ಆಮೇಲೆ ತೋರಿಸ್ತಿದ್ರೆ ಯಾವ ತರ ಒರ್ಜಿನ್ ಅಂತ ಹೇಳಿ ಕೇಳ್ತಾರೆ. ನೀವು ಪಕ್ಕ ಬರ್ತೈತಿ ನೀವು ಒಂದ್ಸರಿ ತೋರಿಸ್ತಿದ್ರೆ ಆಮೇಲೆ ತೋರಿಸ್ತೀನಿ. ಈಗ ರೇಷ್ಮೆ ಸೀರೆ ತಗಿಬೇಕಾ ರೇಷ್ಮೆ ಸೀರೆ ಅಂತ ತೆಗಿಸಿನ. ಇದು ನೋಡ್ರಿ ನಾವು ಅಡ್ವಾನ್ಸ್ ಆಗಿ ಮನೇನ ತಗೊಂಡ್ ಬಂದಿದ್ದೆ ರೀ ನಾನು, ಯಾಕಂದ್ರೆ ಗೃಹ ಪ್ರವೇಶ ಲಾಗ್ ಮಾಡಿದ್ರಿ ಎಷ್ಟು ಲಾಗ್ ಅಲ್ಲ ಶಾಪಿಂಗ್ ಮಾಡಿದ್ರಿ ಸಾರಿ ಶಾಪಿಂಗ್ ಮಾಡಿದ್ರಿ ಅವಾಗನ ಮತ್ತೆ ಏನಂತ ತಗೊಂಡ್ ಇಟ್ಕೊಂಡಿದ್ದೀರಿ. ಫಸ್ಟ್ ಟೈಮ್ ನನ್ನ ಜೊತೆಗೆ ಬ್ಲೌಸ್ ಯಾಕಂತಂದ್ರೆ ಸ್ಟಾರ್ ಇದೆ ಸುವರ್ಣ ಸೂಪರ್ ಸ್ಟಾರ್ ಹೋದಾಗ ನೋಡ್ರಿ ನಮ್ಮ ಡ್ರೆಸ್ ಕೋಡ್ ಹೆಂಗಿದ್ವಿ ಅಂತ. ಅವ್ರು ಡ್ರೆಸ್ ಕೋಡ್ ನೋಡ್ರಿ ಎಲ್ಲ ಬಡ್ಲ ಮೊಬಡ್ಲ ಆಗಿಬಿಟ್ಟಿದ್ವಿ. ನೀಟಾಗಿ ಈಗ ಟೈಮ್ ಇದ್ದಾಗ ಮಾಡ್ಕೋಬೇಕಂತೇಳಿ ಅವತ್ತ ತೊಗೊಂಡು ಅವತ್ತಲ್ಲೇ ಬ್ಲೌಸ್ ಬೆಲೆಕ್ ಹಾಕ್ಕೊಟ್ಟು ಬಂದಿದ್ವಿ ರೀ. ಎಲ್ಲ ಆಲ್ರೆಡಿ ರೆಡಿ ಆಗಿತ್ತು, ಇವತ್ತು ಅದನ್ನ ಹುಡ್ಕೊಡಕ್ ಬರೋಂಗ ರೆಡಿ ಮಾಡ್ಕೊಂಡಿವಿ. ಆಯ್ತು ಸ್ನೇಹಿತರೆ, ಈಗ ನಮ್ದು ಹೆಂಗೆ ರೆಡಿ ಆಗುತ್ತೆ ಹೇಳ್ರಿ. ಆದ್ರೆ ನಾನು ಹಿಂಗ ಈಗ ನೆಕ್ಸ್ಟ್ ಏನ ಊಟದ ಪಾರ್ಟಿ ಐತ್ರಿ ಇವಂದು ಸುವರ್ಣ ಸೂಪರ್ ಸ್ಟಾರ್ ಆಗಿತ್ತಲ್ರಿ ಸೆಲೆಕ್ಟ್ ಆಗಿತ್ತಲ್ಲ ಅವಾಗ ಕೊಡಿಸಿಲ್ಲ ರೀ. ಅದು ಈಗ ಮತ್ತೆ ಆನಿವರ್ಸರಿ ಅಂತ ಕೊಡ್ಸಾತ್ತಲ್ಲ ಪಾರ್ಟಿ ಸರಿ ಬಿಡ. ಈಗ ಸ್ನೇಹಿತರೆ ನಾವು ಊಟಕ್ಕೆ ಹೊರಟಿವ್ರಿ, ಹೊರಗಡೆ ಹೊರಟಿವಿ. ಕರೆಕ್ಟ್ ಟೈಮ್ 9 ಗಂಟೆ ಆಗೈತ್ರಿ ನೋಡಿ ಬಂದಿವ ಎಲ್ಲ ಟೈಮ್ 9 ಆಗೈತಿ.
ಬೇಗ ಹೋಗೋಣ ಬರಕ್ ಇಷ್ಟ ಇಲ್ಲ ಸರ್ ಈಗ ದಿನ ಹುಟ್ಟಿದ ಮನೆಗೆ ಏನು ಮಾಡಲಿಲ್ಲ ಹೋಗೋಣ ಹೋಗಿ ಏನ್ ತಿಂತೀವಿ ಏನ್ ಬಿಡ್ತೀವಿ ಆಮೇಲೆ ನೆಕ್ಸ್ಟ್ ನೋಡಾಕತ್ರಿ ಲೆಟ್ಸ್ ಗೋ ಅದ ಥಂಡಿ ಥಂಡಿ ಭಾಳ ಅದ ರೀ ಲೇಟ್ ಆಗ್ಬಿಡ್ತು ಹಂಗಲ್ರಿ ಹೆಣ್ಮಕ್ಳಿಗೆ ಒಂಬತ್ತು ಹತ್ತು ಆತ ಎಲ್ಲ ಪಿಂಕ್ ಹೇಳ್ಬಿಟ್ಟಿನಿ ಇವತ್ತು ಬೆಳಗ್ಗೆ ಪಿಂಕ್ ಮತ್ತೆ ಆಮೇಲೆ ಪಿಂಕಿ ಮತ್ತೆ ಸೀರೆ ಪಿಂಕಿ ಇದು ಪಿಂಕ್ ನೋಡ್ರಿ ನಾವು ಬಂದ್ವಿ ಪಂಜುರ್ಲಿ ಹೋಟಲ್ಗೆ ವೆಜ್ ನೋಡ್ತೀರಾ ಇಬ್ರಿಗೆ ಲಾಸ್ಟ್ ಟೈಮ್ ಬಂದು ಗೊತ್ತಾಗ ಗುರುತ ಹಿಡಿದ್ರೆ ಇಲ್ಲ ಅಂತ ಮಾಡಿದಿರ ನಾನು ಯೂಟ್ಯೂಬ್ನಾಗ ನಾನು ನೋಡಂಗಿಲ್ಲ ಏನ್ರಿ ಮನಿ ಒಬ್ಬ ನೋಡಿದ್ರೆ ಎಲ್ಲರೂ ಭಾಳ ಇಷ್ಟಪಡತ್ತಾರೆ ಚಲೋ ಮತ್ತೆ ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿ ಕಟ್ಟಿರ್ತೀವಲ್ರಿ ಇದೊಂದು ಏನು ಲಾಸ್ಟಿಗೆ ಅದನ್ನ ಚಲೋ ಪೂಜೆ ಮಾಡ್ಬೇಕಂತೇಳಿ ಹೇ ಉಪ್ಪು ಸ್ಮೆಲ್ ಸ್ನೇಹಿತರೆ ಊಟ ಎಲ್ಲ ಮುಗೀತ್ರಿ ಈಗ ಮನೆಗೆ ಹೊಂಟಿವ್ರಿ ಟೈಮ್ ಆಲ್ರೆಡಿ ಭಾಳ ಆಗೈತ್ರಿ ಹತ್ತು ಗಂಟೆನ ಆಗೈತಿ ಇಲ್ಲಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಹೀಗಿತ್ತು ನಮ್ಮದು ಹೊಸ ಮನೆಯಲ್ಲಿ ಮೊದಲನೇ ಸಲ 8th ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂದ್ಕೊತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ